ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅನುಪಮ ನಿರಂಜನ ಅವರ ದಿನಕ್ಕೊಂದು ಕತೆ ಪುಸ್ತಕದಿಂದ ಮೇದಿನಿಯ ಕಪ್ಪು ಗೂಳಿ ಕಥೆಯಿಂದ ಎರಡನೆಯ ಭಾಗ ಓದ್ತೀವಿ. ನೀವು ಮೊದಲನೆಯ ಭಾಗ ನೋಡಿಲ್ಲ ಅಂದರೆ ಅದನ್ನು ನೋಡಿದ ನಂತರ ಈ ವಿಡಿಯೋನ ನೋಡಿ. ಎರಡನೆಯ ಭಾಗದ ಹೆಸರು ಶಾಪ ವಿಮುಕ್ತಿ. ಆಗ ಒಂದು ದಿನ ರಾತ್ರಿ ಎಷ್ಟು ಹೊತ್ತಾದರೂ ರಾಜಕುಮಾರ ಅರಮನೆಗೆ ಹಿಂತಿರುಗಲಿಲ್ಲವೆಂದು ರಾಜಕುಮಾರಿ ಉದ್ಯಾನದಲ್ಲಿ ಅವನನ್ನು ಹುಡುಕಿಕೊಂಡು ಹೊರಟಳು. ಕಲ್ಲೊಂದರ ಮೇಲೆ ರಾಜಕುಮಾರ ಮಲಗಿದ್ದ. ಗೂಳಿಯ ಚರ್ಮ ಪಕ್ಕದಲ್ಲಿ ಬಿದ್ದಿತ್ತು. ರಾಜಕುಮಾರನ ಮೈಯಲ್ಲೊಂದು ಬಾಣ ನೆಟ್ಟಿತ್ತು. ಯಾರೋ ಬೇಡರು ನಾನು ಗೂಳಿಯಾಗಿದ್ದಾಗ ಬಾಣ ಹೊಡೆದರು, ಅದು ಮೈಗೆ ನೆಡುವಾಗ ಮನುಷ್ಯನಾಗಿದ್ದೆ ಎಂದ ರಾಜಕುಮಾರ. ರಾಜಕುಮಾರಿ ಸೇವಕಿಯರನ್ನು ಕರೆದು ಅವನನ್ನು ಅರಮನೆಗೆ ಕರೆದೊಯ್ದು ಔಷಧಿ ಹಚ್ಚಿ ಚಿಕಿತ್ಸೆ ಮಾಡಿದಳು. ಗೂಳಿಯ ಚರ್ಮವನ್ನು ಸಿಟ್ಟಿನಿಂದ ಬೆಂಕಿಗೆ ಹಾಕಿಬಿಟ್ಟಳು. ಆಗ ರಾಜಕುಮಾರ ಗಡಬಡಿಸಿ ಎದ್ದು ಅಯ್ಯೋ ಯಾಕೆ ಹಾಗೆ ಮಾಡಿದೆ ಎಂದು ಕಿರಿಚಿಕೊಂಡ. ನೀನಿನ್ನು ನನ್ನನ್ನು ನೋಡಲಾರೆ ಎಂದ. ಆಗ ಆಕಾಶದಲ್ಲಿ ಗುಡುಗು ಸಿಡಿಲುಗಳು ಭೋರ್ಗರೆದೆವು. ನೀನು ಪ್ರಪಂಚದ ಕೊನೆಗೆ ಹೋದರೂ ನಿನ್ನ ನಾನು ನೋಡೇ ನೋಡ್ತೇನೆ ಎಂದಳು ರಾಜಕುಮಾರಿ. ಹಾಗಾದ್ರೆ ಮಂಜುಗಡ್ಡೆಯ ಬೆಟ್ಟದಾಚೆ, ಗಾಜಿನ ಸಮುದ್ರದಾಚೆ ನನ್ನನ್ನು ಹುಡುಕು ಎಂದು ರಾಜಕುಮಾರ ಹೇಳುವ ಹೊತ್ತಿಗೆ ಭೀಕರ ಶಬ್ದವಾಗಿ ಒಮ್ಮೆಗೆ ಕತ್ತಲಾಯಿತು. ರಾಜಕುಮಾರಿ ಕಣ್ಣು ಬಿಟ್ಟು ನೋಡುವ ಹೊತ್ತಿಗೆ ಅವಳು ಬಯಲಿನಲ್ಲಿ ಬಿದ್ದಿದ್ದಳು. ಅರಮನೆ ಮಾಯವಾಗಿತ್ತು. ಅವಳು ಹಗಲು ರಾತ್ರಿಗಳೆನ್ನದೆ ನಡೆದಳು. ಕಡೆಗೊಮ್ಮೆ ಗುಡಿಸಲೊಂದು ಕಣ್ಣಿಗೆ ಬಿತ್ತು. ಅದರ ಮುಂದೆ ಮುದುಕಿಯೊಬ್ಬಳು ಕುಳಿತು ನರಳುತ್ತಿದ್ದದ್ದು ಕೇಳಿಸಿತು. ಯಾಕೆ ಮುದುಕಮ್ಮ ಎಂದು ರಾಜಕುಮಾರಿ ಕೇಳಿದಾಗ, ಚಳಿಗೆ ನಾನು ಸಾಯ್ತಿದ್ದೀನಿ, ಬೆಂಕಿ ಹಚ್ಚಿಕೊಡು ಎಂದು ಮುದುಕಿ ಕೇಳಿದಳು. ರಾಜಕುಮಾರಿ ಬೆಂಕಿ ಹಚ್ಚಿಕೊಟ್ಟಳು. ಬೆಂಕಿಯ ಬಿಸಿಗೆ ಮೈ ಕಾಯಿಸಿಕೊಳ್ಳುತ್ತಾ, ನೀನು ಒಳ್ಳೆ ಹುಡುಗಿ, ನನ್ನಿಂದ ಸಹಾಯ ಬೇಕಾಗಿದ್ದರೆ ಹೇಳು ಎಂದಳು ಮುದುಕಿ. ರಾಜಕುಮಾರಿ ಅವಳಿಂದ ಒಂದು ಲೋಟ ಹಾಲನ್ನು ಇಸ್ಸುಕೊಂಡು ಕುಡಿದಳು. ಆನಂತರ ಗಾಜಿನ ಸಮುದ್ರದಾಚೆ, ಮಂಜುಗಡ್ಡೆಯ ಬೆಟ್ಟದಾಚೆ ಹೋಗೋದು ಹೇಗೆ ಎಂದು ಕೇಳಿದಳು. ಮುದುಕಿ ಚಪ್ಪಲಿಗಳೆರಡನ್ನು, ಊರುಗೋಲೊಂದನ್ನು, ಕಡಲೆಕಾಯಿಯೊಂದನ್ನು ಕೊಟ್ಟು ನುಡಿದಳು. ಈ ಚಪ್ಪಲಿ ಹಾಕಿಕೊಂಡ್ರೆ ಗಾಜಿನ ಸಮುದ್ರದ ಮೇಲೆ ಸುಖವಾಗಿ ನಡೆದು ಹೋಗಬಹುದು. ಈ ಊರುಗೋಲಿನ ಸಹಾಯದಿಂದ ಮಂಜಿನ ಬೆಟ್ಟ ಏರಬಹುದು. ನಿಂಗೆ ತುಂಬಾ ಕಷ್ಟವಾದಾಗ ಈ ಕಡಲೆಕಾಯಿಯನ್ನು ಮುರಿದರೆ ನಿನ್ನ ಇಷ್ಟ ಸಿದ್ಧಿಯಾಗುತ್ತೆ. ರಾಜಕುಮಾರಿ ಮುದುಕಿಗೆ ವಂದನೆ ಹೇಳಿ ಮುಂದೆ ಹೊರಟಳು. ಲೀಲಾ ಜಾಲವಾಗಿ ಗಾಜಿನ ಸಮುದ್ರ ದಾಟಿ ಮಂಜಿನ ಬೆಟ್ಟವನ್ನೇರಿ ಕೆಳಗಿಳಿದಳು. ಬೆಟ್ಟದ ಬುಡದಲ್ಲಿ ಸಣ್ಣ ಗುಡಿಸಲೊಂದರಲ್ಲಿ ಬೇರೊಬ್ಬಳು ಮುದುಕಿ ವಾಸವಾಗಿದ್ದಳು. ನೀನು ಸುಸ್ತಾದ ಹಾಗೆ ಕಾಣ್ತಿ ಮಗು, ಇವತ್ತು ನನ್ನ ಮನೆಯಲ್ಲೇ ಇರು. ನಾಳೆ ಬೆಳಿಗ್ಗೆ ರಾಜಕುಮಾರನ ಮದುವೆ, ಅಲ್ಲಿಗೆ ನಾವು ಹೋದ್ರೆ ಒಳ್ಳೆ ಬಟ್ಟೆ ಊಟ ಇವೆಲ್ಲ ಸಿಗಬಹುದು ಎಂದಳು ಆ ಮುದುಕಿ. ಹೌದಾ, ರಾಜಕುಮಾರ ಯಾರನ್ನು ಮದುವೆ ಆಗ್ತಾನೆ ಎಂದು ಕೇಳಿದಳು ರಾಜಕುಮಾರಿ. ಗೊತ್ತಿಲ್ಲ, ಅವನದು ವಿಚಿತ್ರ ಪಂಥ, ಯಾರೋ ಮೂರು ಚೆಂಡುಗಳನ್ನು ಕೆಳಗೆ ಬೀಳಿಸದೆ ಆಡಿಸ್ತಾರೋ ಅವಳನ್ನು ಮದುವೆ ಆಗ್ತೀನಿ ಅಂತಾನೆ ರಾಜಕುಮಾರ. ಮದುವೆಗಂತ ದೇಶದ ಎಲ್ಲಾ ಕಡೆಗಳಿಂದ ರಾಜಕುಮಾರಿಯರು ಬಂದಿದ್ದಾರೆ. ಅದನ್ನು ಕೇಳಿದೊಡನೆ ರಾಜಕುಮಾರಿಗೆ ಅವನು ತನ್ನ ರಾಜಕುಮಾರನೇ ಎಂದು ಗೊತ್ತಾಗಿ ಹೋಯಿತು. ಮರುದಿನ ಮುದುಕಿಯೊಂದಿಗೆ ಅರಮನೆಗೆ ಹೋಗಿ ಪ್ರಜೆಗಳ ಮಧ್ಯೆ ಕುಳಿತಳು. ರಾಜಕುಮಾರನನ್ನು ನೋಡಿದ ಕೂಡಲೇ ಆನಂದದಿಂದ ಅವಳ ಉಸಿರು ಕಟ್ಟಿದ ಹಾಗಾಯಿತು. ಅತ್ಯಂತ ಸುಂದರಿಯಾದ ರಾಜಕುಮಾರಿಯರು ಮುಂದೆ ಬಂದರು. ಆದರೆ ಮೂರು ಚೆಂಡುಗಳನ್ನು ಕೆಳಗೆ ಬೀಳದಂತೆ ಆಡುವುದು ಅವರಲ್ಲಿ ಯಾರಿಗೂ ಸಾಧ್ಯವಾಗಿರಲಿಲ್ಲ. ಆಗ ರಾಜಕುಮಾರಿ ಮೇಲೆ ಗೆದ್ದು ಅರಮನೆಯ ಹೊರಗಿನ ಉದ್ಯಾನಕ್ಕೆ ಹೋದಳು.
ಅಲ್ಲಿ ತನ್ನ ಕೈಯಲ್ಲಿದ್ದ ಕಡಲೆಕಾಯಿಯನ್ನು ಮುರಿದು ಒಳ್ಳೆಯ ಸೀರೆ ಬರುವಂತೆ ಕೋರಿದಳು. ಎದುರಿಗೆ ನಿಂತ ಬಿಳಿಯ ರೇಷ್ಮೆ ಸೀರೆಯನ್ನುಟ್ಟು ತನ್ನಲ್ಲಿದ್ದ ಮೂರು ಬಂಗಾರದ ಚೆಂಡುಗಳನ್ನು ಮೇಲೆ ಕೆಸೆಯುತ್ತಾ ಬಂದಾಗ, ಅಗೋ ಇನ್ನೊಬ್ಬ ರಾಜಕುಮಾರಿ ಬಂದ್ಲು, ಇವಳೇ ನಮ್ಮ ರಾಜಕುಮಾರನಿಗೆ ತಕ್ಕವಳು ಎಂದು ಜನ ಬೊಬ್ಬಿಟ್ಟರು. ಅವಳ ತಂದೆಗೆ ಮದುವೆಯ ಆಹ್ವಾನ ಪತ್ರಿಕೆ ಹೋಯಿತು. ಮೇದಿನಿಪುರದ ರಾಜಕುಮಾರನೊಂದಿಗೆ ರಾಜಕುಮಾರಿಯ ವಿವಾಹ ವೈಭವದಿಂದ ನಡೆಯಿತು. ನಿಮಗೆ ಈ ಕಥೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಧರಣಿ ಮಂಡಲ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾಗಿರೋ ಕತೆ ನಾನು ಓದಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿರೋ ಇಮೇಲಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಕಥೆನ ಕಳಿಸಿದ್ರೆ ನಾನು ಖಂಡಿತವಾಗಿ ಓದೋಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ಕಥೆಯಲ್ಲಿ ಸಿಗೋಣ.